ಶನಿ ಕೃಪೆಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿಯೋದರೊಳಗೆ ಈ ಸಂಖ್ಯೆಯವರು ಕೋಟ್ಯಾಧಿಪತಿಯಾಗೋದು ಪಕ್ಕ ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿಯ ವರ್ಷವಾಗಿದ್ದು ಈ ವರ್ಷ ಈ ಒಂದು ಸಂಖ್ಯೆಯ ಜನರಿಗೆ ಶನಿ ವಿಶೇಷವಾಗಿ ಅನುಗ್ರಹಿಸಲಿದ್ದಾನೆ ಈ ಸಂಖ್ಯೆಯ ಜನರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯಾಗುವುದರೊಳಗೆ ಭಾರೀ ಧನಲಾಭವಾಗಲಿದೆ ಆ ಅದೃಷ್ಟದ ಸಂಖ್ಯೆ ಯಾವುದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿದೇವನ ವರ್ಷ ಶನಿಗೆ ಇಷ್ಟವಾದ ಸಂಖ್ಯೆ ಈ ಸಂಖ್ಯೆಗೆ ಭಾರಿ ಅದೃಷ್ಟ ಸಂಖ್ಯಾಶಾಸ್ತ್ರದ ಪ್ರಕಾರ ಜನ್ಮ ದಿನಾಂಕದ ಆಧಾರದ ಮೇಲೆ ಜನ್ಮ ಸಂಖ್ಯೆಯನ್ನು ಹೇಳಲಾಗುತ್ತದೆ ಇದರಿಂದ ಭವಿಷ್ಯದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿಯ ವರ್ಷವಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರ ಎಲ್ಲ ಅಂಕಿಗಳನ್ನು ಕೂಡಿಸಿದರೆ ಸಂಖ್ಯೆ ಎಂಟು ಬರುತ್ತದೆ ಸಂಖ್ಯೆ ಎಂಟು ಶನಿಯ ಸಂಖ್ಯೆ ಆಗಿದೆ ಹಾಗಾಗಿ ಸಂಖ್ಯೆ ಎಂಟರ ಜನರಿಗೆ ಈ ವರ್ಷ ಹೇಗಿರಲಿದೆ ಎಂದು ತಿಳಿಯೋಣ ಸಂಖ್ಯೆ ಎಂಟು ಸಂಖ್ಯೆ ಎಂಟು ಹೊಂದಿದವರ ಅದೃಷ್ಟ ಬದಲು ಎಂಟು ಹದಿನೇಳು ಇಪ್ಪತ್ತಾರು ದಿನಾಂಕದಂದು ಜನಿಸಿದವರು ಸಂಖ್ಯೆ ಎಂಟಕ್ಕೆ ಸೇರುತ್ತಾರೆ ಈ ವರ್ಷ ಸಂಖ್ಯೆ ಎಂಟರ ಜನರಿಗೆ ವಿಶೇಷವಾಗಿರಲಿದೆ ಇವರಿಗೆ ಈ ವರ್ಷ ಕೊನೆಯಾಗುವುದರ ಒಳಗೆ ವಿಶೇಷ ಲಾಭ ಲಭಿಸಲಿದೆ ಸಂಖ್ಯೆ ಎಂಟರ ಜನರಿಗೆ ಈ ವರ್ಷ ಶುಭವಾಗಲಿದೆ ಇವರಿಗೆ ಹಠಾತ್ ಧನಲಾಭವಾಗಲಿದೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಸಂಖ್ಯೆ ಎಂಟರ ಜನರಿಗೆ ಪ್ರಗತಿ ಉಂಟಾಗಲಿದೆ ಇವರು ಯಶಸ್ಸು ಗಳಿಸುವರು ಸಂಖ್ಯೆ ಎಂಟರ ಜನರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರೀ ಯಶಸ್ಸು ಲಭಿಸಲಿದೆ ಇವರ ಮೇಲೆ ಶನಿಯ ಅಪಾರ ದಯೆ ಇರಲಿದೆ ನಿಮ್ಮ ಇಷ್ಟದ ಕೆಲಸ ದೊರಕಲಿದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿದೆ ವ್ಯಾಪಾರಿಗಳು ಈ ಅವಧಿಯಲ್ಲಿ ಮಹತ್ವಪೂರ್ಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಬಹುದು ಮತ್ತು ಯಶಸ್ಸು ಲಭಿಸುವುದು ಬಡ್ತಿ ಲಭಿಸಲಿದೆ ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವಿರಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಹೂಡಿಕೆಯಿಂದ ಲಾಭವಾಗಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ನೀವು ಹೊಸ ವಾಹನ ಮತ್ತು ಆಸ್ತಿ ಗಳಿಸುವಿರಿ ವೈಯಕ್ತಿಕ ಜೀವನ ವೈಯಕ್ತಿಕ ಜೀವನ ಅತ್ಯುತ್ತಮವಾಗಿರುವುದು ಸಂಖ್ಯೆ ಎಂಟರ ಜನರ ವೈಯಕ್ತಿಕ ಜೀವನ ಉತ್ತಮವಾಗಿರುವುದು ಮದುವೆಯಾದವರ ವೈವಾಹಿಕ ಜೀವನ ಶುಭವಾಗಿರುವುದು ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದೆ ನೀವು ಉತ್ತಮ ಸಮಯವನ್ನು ಕಳೆಯುವಿರಿ ಕುಟುಂಬದವರೊಂದಿಗೆ ಪ್ರಯಾಣಿಸಬೇಕಾಗಬಹುದು ಅಗತ್ಯವಿರುವವರಿಗೆ ಸಹಾಯ ಮಾಡುವಿರಿ ಜನರು ನಿಮ್ಮಿಂದ ಪ್ರಭಾವಿತರಾಗುವರು ನೀವು ಸಂತೋಷದಿಂದಿರುವಿರಿ ತಂದೆ ತಾಯಿಯ ಸಂಪೂರ್ಣ ಬೆಂಬಲ ಲಭಿಸಲಿದೆ ನೀವು ಸಂಖ್ಯೆ ಎಂಟಕ್ಕೆ ಸೇರಿದ ಜನರಾಗಿದ್ದರೆ ಶನಿಯ ವಿಶೇಷ ಕೃಪೆಯೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷ ನೀವು ಎಲ್ಲ ತರಹದ ಸುಖ ಸಂತೋಷ ನೆಮ್ಮದಿಯ ಜೀವನ ಪಡೆಯುವುದು ಖಂಡಿತ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು